ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಊಟ ಬಲ್ಲವನಿಗೆ ರೋಗವಿಲ್ಲ ಈ ಮಾತು ಬಹಳಷ್ಟು ಪುರಾತನವಾದದ್ದು ನಿಜ. ಆದರೆ ಅದರ ಅನುಭವ ಮಾತ್ರ ಕೇವಲ ಕೆಲವೊಬ್ಬರಿಗೆ ಮಾತ್ರ ಬಂದಿರುವಂಥದ್ದು. ಯಾಕಂತಂದರೆ ಎಷ್ಟೋ ಜನ ನಾಲಿಗೆಯ ಒಂದು ರುಚಿಗೆ ದಾಸರಾಗಿ ಚಪಲದ ಒಂದು ಚಿತ್ತತೆಯಿಂದ ಏನು ಮಾಡ್ತಾರೆ, ಹೊಟ್ಟೆ ಚೀಲವನ್ನು ತುಂಬಿಸ್ಕೊಳ್ತಾರೆ, ಹಾಗೆ ಈ ಶರೀರವನ್ನು ರೋಗಗಳು ಕೂಡ ಹಾಕಿಸ್ಕೊಳ್ತಾರೆ. ಹಾಗಾದರೆ ಈ ಒಬ್ಬ ಮನುಷ್ಯನಿಗೆ ನಾಲಿಗೆಯ ರುಚಿಯ ಬೆಂಬತ್ತಿ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ದಿನ ರೋಗಗಳಿಗೆ ತುತ್ತಾಗೋದು ಸಹಜ. ಹಾಗಾದ್ರೆ ರೋಗ ಬರದೇ ಇರಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ಮೆಡಿಸನ್ಸ್ ತೆಗೆದುಕೊಳ್ಬೇಕಾ? ರೋಗ ಬಂದ ಮೇಲೆ ಔಷಧಿಗಳನ್ನು ತೆಗೆದುಕೊಳ್ಳೋದು ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋಂಥ ವಿಷಯ. ಆದರೆ ಈ ರೋಗ ಬರದೇ ಇರೋಗೆ ತಡೆಗಟ್ಟಬೇಕು ಅನ್ನೋದಾದರೆ ನಾವು ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ಬೇಕಾಗಿದ್ದು, ನಮ್ಮ ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ಫುಡ್ ಶುಡ್ ಬಿ ಲೈಕ್ ಎ ಮೆಡಿಸನ್, ಮೆಡಿಸನ್ಸ್ ಶುಡ್ ನಾಟ್ ಬಿ ಲೈಕ್ ಎ ಫುಡ್ ಅಂತ. ನಾವು ತೆಗೆದುಕೊಳ್ಳುವಂಥ ಆಹಾರವೇ ಔಷಧಿ ಆಗಿರಬೇಕು, ವಿನಃ ಔಷಧಿಯನ್ನೇ ನಾವು ಆಹಾರದ ರೀತಿ ಸೇವನೆ ಮಾಡಬಾರ್ದು. ಹಾಗಾಗಿ ಒಂದು ಆಹಾರದ ಒಂದು ಪಾತ್ರ ನಮ್ಮ ರೋಗಗಳನ್ನು ತಡೆಗಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ನಿರ್ವಹಿಸುತ್ತೆ. ಹಾಗೆ ಇವತ್ತಿನ ದಿನ ಪ್ರತಿಯೊಬ್ಬ ಜನರು ಯಾರನ್ನೇ ಆದರೂ ಕೇಳಿ, ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗಾದರೂ ಈ ಡಯಾಬಿಟಿಸ್, ಮಧುಮೇಹ ಅನ್ನೋ ಒಂದು ಕಾಯಿಲೆ ಎಡೆಬಿಡದೆ ಕಾಡ್ತಾ ಇದೆ. ಇಂಥ ಒಂದು ಕಾಯಿಲೆಗೆ ತುತ್ತಾಗುವಂತಹ ಮನುಷ್ಯ ಜೀವನ ಪರ್ಯಂತ ತಾನು ಔಷಧಿಗಳ ಮೇಲೆ ಅವಲಂಬನೆ ಆಗಿದ್ದುಕೊಂಡು, ಹೇಗಿದ್ರೂ ಡಯಾಬಿಟಿಸ್ ಬಂದಿದೆ, ಓಕೆ ಡಾಕ್ಟರ್ ಇದ್ದಾರೆ, ಔಷಧಿ ಕೊಡ್ತಾರೆ, ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ, ಹಾಗೆ ಇದರದ ಮೇಲೆ ಅವಲಂಬಿತವಾದಂತಹ ಮನುಷ್ಯನಿಗೆ ಬೇರೆ ದುಷ್ಪರಿಣಾಮಗಳು ಬರುವುದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇರೋದಿಲ್ಲ. ಹಾಗಾಗಿ ಇಂಥ ಒಂದು ಸಮಸ್ಯೆಯ ಸುಳಿಯಿಂದ ನಾವು ಹೊರಬರಬೇಕು ಅನ್ನೋದಾದರೆ ಯಾವ ರೀತಿಯಾದಂತಹ ಒಂದು ಆಹಾರದ ಪದ್ಧತಿನ ನಾವು ಅನುಸರಿಸಬೇಕು? ಹಾಗೆ ಒಬ್ಬ ಮನುಷ್ಯನಿಗೆ ಇವತ್ತಿನ ದಿನ ಮಾರಕ ಕಾಯಿಲೆಯಾಗಿ ಪರಿಣಮಿಸ್ತಿರುವಂತಹ ಒಂದು ಡಯಾಬಿಟಿಸನ್ನು ಹೊಡೆದೋಡಿಸ್ಬೇಕು ಅನ್ನೋದಾದರೆ ನಾವು ತಿನ್ನುವಂತಹ ಒಂದು ಆಹಾರ ಪದ್ಧತಿಯಿಂದ ಮಾತ್ರ ಸಾಧ್ಯ. ಹಾಗಾದರೆ ಈ ಒಂದು ಡಯಟ್ರಿ ಲೈಫ್ ಸ್ಟೈಲ್ ಅನ್ನೋದು ಹೇಗಿರಬೇಕು, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದ್ದಂತಹ ಒಂದು ಸಿಸ್ಟಮೆಟಿಕ್ ಡಯಟ್ರಿ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಖಾದರ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ. ನವೆಂಬರ್ 14 ಬಂತು ಅಂತ ಅಂದರೆ ಖುಷಿಯಿಂದ ಹೇಳ್ಕೊಳ್ಳೋಂಥ ವಿಚಾರ ಅಲ್ಲ. ಡಯಾಬಿಟಿಕ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡಬೇಕು ಡಯಾಬಿಟಿಕ್ ಡೇ ಅಂತ ಅಂದರೆ, ನಾವು ಪ್ರತಿದಿನ ಈ ಒಂದು ಆ ಒಂದು ಸಂಖ್ಯೆಯಲ್ಲಿ ಮುನ್ನುಗ್ತಾ ಇದ್ದೀವಿ ಅಂತನ, ಅಥವಾ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಾವು ಇಂಡಿಯಾ ಈಸ್ ಅ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ ಕರೆಸ್ಕೊಳ್ಳೋ ಒಂದು ಖುಷಿನ ಆ ಭರಾಟೆಯಲ್ಲಿ ನಾವು ಏನಾದರೂ ಇದನ್ನು ಸೆಲೆಬ್ರೇಟ್ ಮಾಡಬೇಕಾಗತ್ತಾ? ಇದೆಲ್ಲ ಒಂದು ದೊಡ್ಡ ಹುನ್ನಾರಮ್ಮ. ಫಾದರ್ಸ್ ಡೇ, ಮದರ್ಸ್ ಡೇ, ಡಯಾಬಿಟಿಕ್ ಡೇ, ಈ ಡೇ ಆ ಡೇ ಅಂತ ಮಾಡೋದು ಈ ಕಾರ್ಪೊರೇಟ್ ಕಂಪನಿಗಳ ಒಂದು ದೊಡ್ಡ ಹುನ್ನಾರ. ಈ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಆಹಾರವನ್ನು ಕಳೆದ 60-70 ವರ್ಷಗಳಿಂದ ನಿರ್ಧಾರ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಈ ರೋಗಗಳು ಒಂದೊಂದಾಗಿ ನಮ್ಮ ದೇಶದಲ್ಲಿ ಮೆತ್ತಿಗೆ ಶುರು ಆಗಿದ್ರೂ ಈಗ ಅತಿವೇಗವಾಗಿ ಎಲ್ಲ ಮನೆ ಹೋಗ್ತಾ ಇದೆ. ಅದಕ್ಕೆ ಮೂಲಭೂತವಾದ ಕಾರಣ, ನಾವು ಹಂತ ಹಂತವಾಗಿ ನಮ್ಮ ದೇಶೀಯ ಆಹಾರ ಪದಾರ್ಥಗಳನ್ನು ಬಿಟ್ಟು ಈ ವಿದೇಶಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಪದಾರ್ಥಗಳು ನಮ್ಮ ದೇಶದಲ್ಲೂ ಇತ್ತು ಮುಂಚೆ, ಸರಿ, ಆದರೆ ಇದನ್ನು ಬೆಳೆಯೋದು ಬಳಸೋದು ಅತೀ ವಿರಳವಾಗಿದ್ದ ಪದಾರ್ಥಗಳನ್ನು ಕಳೆದ 40-50 ವರ್ಷಗಳಲ್ಲಿ ಈ ಆಧುನಿಕ ಕೃಷಿ ಪದ್ಧತಿಗಳಿಂದ ಹೆಚ್ಚು ಇಳುವರಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಸರಿ ಹುನ್ನಾರ ಮಾಡಿವೆ. ಈ ಎರಡು ಪದಾರ್ಥಗಳೇ ಮೂಲ ಆಹಾರವಾಗಿ ಇಡೀ ಮಾನವ ಕುಲದ ಮೇಲೆ ಹೇರಿಕೊಂಡಿದ್ದೀವಿ ನಾವು. ಎಲ್ಲಿಂದ ಬಂತು? ಅಕ್ಕಿ, ಗೋಧಿ, ಅದರ ಜೊತೆಗೆ ಆಫ್ಕೋರ್ಸ್ ಹಾಲು, ಸಕ್ಕರೆ ಸಪ್ಲಿಮೆಂಟರಿಯಾಗಿ ರೆಡಿ ಮಾಡಿದ್ದಾರೆ. ಈ 4 ಪದಾರ್ಥಗಳು ಮಾನವ ಕುಲ ಊಟ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ಈ ಆಧುನಿಕ ರೋಗಗಳ ಒಂದು ಪಟ್ಟಿ ಬೆಳೀತಾ ಹೋಗ್ತಾ ಬಂತು. ಅದು ಅಭಿವೃದ್ಧಿ ಹೊಂದಿರೋ ದೇಶಗಳಾಗಿರ್ಬೋದು ಅಥವಾ ಅಭಿವೃದ್ಧಿಗೆ ಕಾಲಿಡ್ತಾ ಇರ್ತವೆ ಅಂತ ನಮ್ಮಂಥ ದೇಶಗಳಾಗಿರ್ಬೋದು, ಎಲ್ಲ ದೇಶಗಳಲ್ಲೂ ಈ ರೋಗಗಳು ಸರ್ವೇ ಸಾಮಾನ್ಯ ಆಗಿವೆ. ಅಮೆರಿಕಾದಲ್ಲೂ ಡಯಾಬಿಟಿಸ್ ರೋಗ ಇದೆ, ಆಫ್ರಿಕಾದಲ್ಲೂ ಡಯಾಬಿಟಿಸ್ ರೋಗ ಇದೆ, ನಮ್ಮ ದೇಶದಲ್ಲೂ ಡಯಾಬಿಟಿಸ್ ರೋಗ ಇದೆ, ನ್ಯೂಜಿಲ್ಯಾಂಡಲ್ಲೂ ಡಯಾಬಿಟಿಸ್ ಇದೆ. ಸೊ ಯಾವ ದೇಶನೂ ಈ ರೋಗದಿಂದ ಮುಕ್ತವಾಗಿಲ್ಲ. ಯಾಕಂದರೆ
ಇಡೀ ಪ್ರಪಂಚ ಈಗ ಈ ನಾಲ್ಕು ಪದಾರ್ಥಗಳನ್ನೇ ಊಟ ಮಾಡ್ತಾ ಇರೋದು. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಮುಖ್ಯ ಮೂಲಭೂತ ಮೂಲ. ಈಗ ನಾನು ನಿಮ್ಮನ್ನ ಅಕ್ಕಿ ತಿನ್ನಬೇಡಿ, ಗೋಧಿ ತಿನ್ನಬೇಡಿ, ಹಾಲು ಕುಡಿಬೇಡಿ, ಸಕ್ಕರೆ ಮುಟ್ಟಬೇಡಿ ಅಂದ್ರೆ ಇವ್ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀರಾ? ಹೌದು, ಅಂದ್ರೆ ಈ ಕಂಪನಿಗಳು ಮಾಡಿರೋ ಹುನ್ನಾರ ಏನಂದ್ರೆ ಇಡೀ ಮಾನವ ಕುಲಕ್ಕೆ ಈ ನಾಲ್ಕು ಪದಾರ್ಥಗಳು ಬಿಟ್ಟು ಇನ್ನು ಊಟ ಏನು ಇಲ್ಲ ಅನ್ನೋ ತರ ಮಾಡಿಬಿಟ್ಟಿದ್ದಾರೆ. ಸರಿ, ಅಪ್ಪಿ ತಪ್ಪಿ ನಮ್ಮ ದೇಶದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ, ಉತ್ತರ ಕರ್ನಾಟಕದಲ್ಲಿ ಜೋಳ ಅಂತ ಎರಡು ಧಾನ್ಯಗಳು ಮಾತ್ರ ಉಳಿದಿವೆ. ಸರಿ, ಯಾಕಂದ್ರೆ ಇನ್ನೂ ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ತಟ್ಕೊಂಡು ತಿನ್ನೋ ಒಂದು ವಾಡಿಕೆ ಪದ್ಧತಿಯಲ್ಲಿ ಇದ್ದಾರೆ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಮುದ್ದೆ ಬಸ್ಸಾರು ಅಥವಾ ಮಾಂಸಾಹಾರಿಗಳು ಯಾವುದೋ ಒಂದು ಸಾರು ಮಾಡಿಕೊಂಡು ತಿಂತಾರೆ. ಅದಕ್ಕೆ ನಮ್ಮ ಮಾನ್ಯ ದೇವೇಗೌಡರು ಅತಿ ಅದ್ಭುತವಾದ ಉದಾಹರಣೆ. ಅವರು ಎಲ್ಲಿಗೆ ಹೋದರೂ ರಾಗಿ ಮುದ್ದೆ ತಿನ್ನೋದಕ್ಕೆ ಬಿಡೋದಿಲ್ಲ. ಸೊ ಇಂಥವ್ರು ಇರೋದ್ರಿಂದ ಈ ಎರಡು ಧಾನ್ಯಗಳು ಇನ್ನೂ ಈ ಭೂಮಿ ಮೇಲೆ ಉಳಿದಿವೆ. ಇಲ್ಲ ಅಂದರೆ ಮಾಯಾಗೋವು. ಆ ಸಾಲಿನಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಐದು ಧಾನ್ಯಗಳನ್ನು ಎಲ್ಲರೂ ಬಳಸ್ತಕ್ಕಂಥ ಪುರಾವೆಗಳಿವೆ. ಸರಿ, ಆ ಧಾನ್ಯಗಳನ್ನು ಊಟ ಮಾಡ್ತಾ ಇದ್ದಾಗ ಅಂದರೆ ನಾನೇನು ಮಾತಾಡ್ತಾ ಇದ್ದೀನಿ, ಒಂದು 90 ವರ್ಷ ಹಿಂದಕ್ಕೆ ಹೋಗಿದ್ರೆ ಐದು ಧಾನ್ಯಗಳು ಎಗರೋವು: ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ನವನೆ ಅಕ್ಕಿ, ಊದಲಕ್ಕಿ, ಕೊರಲೆ ಅಕ್ಕಿ. ಇವೆಲ್ಲ ಅಕ್ಕಿ ಅಂದ್ರೆ 80 ವರ್ಷಗಳ ಹಿಂದೆ ನಾವು ಮಾತಾಡ್ತಾರೆ. ಯಾಕೆ ಮಾಯ ಆಗೋಯ್ತು ಹಾಗಾದ್ರೆ? ಈ ಕಂಪನಿಗಳು ಬೇರೆ ಜಾಗಗಳಲ್ಲಿ ಬೆಳೀತಕ್ಕಂಥ ಧಾನ್ಯಗಳನ್ನು ಮೂಲಭೂತ ಆಹಾರವಾಗಿ ನಾವು ಸ್ವೀಕಾರ ಮಾಡಿದರೆ ಅವರು ಬೆಳೆದಿರ್ತಕ್ಕಂಥ ಆಹಾರ ನಾವು ತಿನ್ನಕ್ಕೆ ಸಾಧ್ಯ ಇಲ್ಲ. ಸರಿ, ಸೊ ಇದು ಸರಿಯಿಲ್ಲ ಅಂತ ಹೇಳಿ ಅವರು ರೆಡಿ ಮಾಡಿದ್ದನ್ನು ನಮ್ಮ ಬಾಯಿಗೆ ಹಾಕೋಕೆ ಶುರು ಮಾಡೋದು. ವಾಣಿಜ್ಯೀಕರಣ ಒಂದು ದೃಷ್ಟಿಯಿಂದೇನೂ ಇಲ್ಲ. ಸರಿ, ಅಂದರೆ ಈ ಬೆಳೆಗಳು ಸಹಜವಾಗಿ ಎಲ್ಲರಿಗೂ ಸಿಗತಕ್ಕಂಥ ಪದಾರ್ಥಗಳು ಅಲ್ಲದೇ ಇದ್ರೂ ಈ ಆಧುನಿಕ ಕೃಷಿ ಪದ್ಧತಿಗಳಿಂದ ಏನು ಮಾಡಿದ್ದಾರೆ, ಈ ರಾಸಾಯನಿಕ ಗೊಬ್ಬರಗಳನ್ನು ಮಾರಾಟ ಮಾಡಬೇಕು, ಕ್ರಿಮಿ ಕೀಟ ಕಲೆ ನಾಶಕ ಪದಾರ್ಥಗಳನ್ನು ನಿಮ್ಮ ಭೂಮಿಗಳಲ್ಲಿ ಮಾರಾಟ ಮಾಡಬೇಕು, ರೈತರೆಲ್ಲರೂ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಕೃಷಿ ಭೂಮಿಗಳಲ್ಲಿ ತಮ್ಮ ಈ ಪದಾರ್ಥಗಳನ್ನು ಬಳಸಲೇಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಈ ಪದಾರ್ಥಗಳೇ ನಿಮಗೂ ಒಳ್ಳೆಯದು ಸರಿ ಅಂತ ತಂದು ನಮಗೆ ಈ ಎರಡು ಧಾನ್ಯಗಳನ್ನ ಊಟ ಅಂತ ಹೇಳಿ, ಉತ್ತರ ಭಾರತ ದೇಶ ಗೋಧಿ, ದಕ್ಷಿಣ ಭಾರತ ದೇಶ ಅಕ್ಕಿ, ಅದಕ್ಕೆ ಸೀಮಿತ ಆಗೋ. ಸೊ ಯಾವಾಗ ಈ ಪರಿವರ್ತನೆ ಆಯಿತು ಆವಾಗ್ಲಿಂದಾನೇ ನಮ್ಮ ದೇಶದಲ್ಲಿ ಈ ರೋಗಗಳು ಒಂದೊಂದಾಗಿ, ಮೊದಲು ಹಂತದಲ್ಲಿ 10 ಕಿಲೋಮೀಟರ್ ವೇಗ ಆದ್ರೆ ಈಗ 1000 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ. ಎಷ್ಟು ಮಟ್ಟಕ್ಕೆ ಅಂದ್ರೆ ಈಗ ನನಗೆ ಬರ್ತಾ ಇರತಕ್ಕಂಥ ರೋಗಿಗಳು ವಯೋಮಿತಿ ಕಮ್ಮಿ ಆಗ್ತಾ ಇದೆ. ರೋಗಿಗಳು ಹೆಚ್ಚಾಗೋದು ಒಂದು ಕಡೆ, ವಯೋಮಿತಿನೂ ಕಡಿಮೆ ಆಗ್ತಾ ಬರ್ತಾ ಇದೆ. ನನಗೆ ಈಗ ಮೊನ್ನೆ 1 ವರ್ಷ ಹುಡುಗಿಗೆ ಡಯಾಬಿಟಿಸ್ ಅಂತ ಕರ್ಕೊಂಡು ಬಂದಿದ್ದಾರೆ. 8 ಯೂನಿಟ್ ಜಸ್ಟ್ 6 ತಿಂಗಳು ಆದ ತಕ್ಷಣನೇ ಶುರುವಾಯಿತು. ಓಕೆ, ಪ್ರತಿಯೊಬ್ಬರು ಕೂಡ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಹಾಗಾದ್ರೆ ಈ ಕಾಯಿಲೆಗಳೇನು ಮೊದಲಿರಲಿಲ್ವ? ಡಯಾಬಿಟಿಸ್ ನಾವು ಇವತ್ತು ಕೇಳ್ತಾ ಇದ್ದೀವ, ಅದು ಎಲ್ಲೋ ನಮ್ಮ ಹಳೆ ಅನೇಕ ತಲೆಮಾರುಗಳಿಂದ ಬಂದಂತಹ ರೋಗ, ಇವತ್ತು ಯಾಕೆ ಇಷ್ಟೊಂದು ಪ್ರಚಲಿತವಾಗಿದೆ ಅಂತ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು. ಅಂದರೆ ನಮ್ಮ ಇರುವಂತಹ ನಮ್ಮ ಪ್ರದೇಶಕ್ಕೆ ಸೀಮಿತವಾಗಿದ್ದಂತಹ ಒಂದು ಬೆಳೆಯನ್ನು, ಕೃಷಿಯನ್ನು ಮಾಯವಾಗಿಸಿ ಸ್ವಾರ್ಥದ ಲಾಭದ ದೃಷ್ಟಿಯಿಂದ ಇಲ್ಲಿಗೆ ತಂದು ಒಡ್ಡಿದಂತಹ ಒಂದು ಹುನ್ನಾರ. ಇನ್ನೇನು ಇಲ್ಲ, ಎರಡನೇ ಮಾತಿಲ್ಲ ಇದರಲ್ಲಿ. ಸೊ ಅಂದ್ರೆ ನಾವು ಈಗ ಈ ಮಧುಮೇಹ ರೋಗಕ್ಕೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದೇ ಒಂದು ದಾರಿ, ಅಂದ್ರೆ ಇದು ಇಲ್ಲದೇ ಇರಂಗೆ ಮಾಡ್ಕೋಬೇಕು ಅಂದ್ರೆ. ಸರಿ, ಹೆಂಗೆ? ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ಬಾಯಿಗೆ ಹೋಗದೇ ಇರಂಗೆ ನೋಡ್ಕೋಬೇಕು. ಅಕ್ಕಿ, ರಾಗಿ, ಗೋಧಿ, ಹಾಲು, ಸಕ್ಕರೆ, ರಾಗಿ ಇರಲಿ, ಅದು ನಮ್ಮದೇ ಒಂದು. ಆದರೂ ರಾಗಿ ರೋಗ ಬಂದ ಮೇಲೆ ವಾಸಿ ಮಾಡೋದಿಲ್ಲ, ರೋಗ ಬರುವಂತ ಮುಂಚೆ ರಾಗಿಯನ್ನು ತಿಂದವನ ನಿರೋಗಿ ಅಂತ ಕೇಳಿದ್ವಿ. ಬಟ್ ಬರೀ ರಾಗಿ ತಿಂತ ಇದ್ರೆ ನಿರೋಗಿ,
ಬಟ್ ಈಗ ಏನು ಮಾಡ್ತಾ ಇದ್ದಾರೆ, ರಾಗಿ ಮುದ್ದೆ ಒಂದಿಷ್ಟು ತಿಂತಾರೆ, ಬಿಳಿ ಅನ್ನ ಒಂದಿಷ್ಟು ತಿಂತಾರೆ, ಚಪಾತಿ ತಿಂತಾರೆ. ಸೊ ಅಂದರೆ ಈ ಬಿಳಿ ಅನ್ನ ಚಪಾತಿ ಹೋಗ್ತಾ ಇದೆಯಲ್ಲ, ಸೊ ರಾಗಿ ತಿನ್ನೋದ್ರಿಂದ ರೋಗ ನಿವಾರಣೆ ಆಗೋದಿಲ್ಲ. ಬರೀ ರಾಗಿ ಮುದ್ದೆ ತಿನ್ಕೊಂಡಿದ್ರೆ ಯಾವ ರೋಗ ಬರೋದಿಲ್ಲ. ಬಟ್ ಈಗ ಕಳೆದ 30-40 ವರ್ಷಗಳಿಂದ ಆ ಬದಲಾವಣೆ ಆಗಿದೆ. ಆದ್ದರಿಂದ ರಾಗಿ ತಿನ್ನುವ ಜಾಗಗಳಲ್ಲೂ, ಜೋಳ ತಿನ್ನುವ ಜಾಗಗಳಲ್ಲೂ ಮಧುಮೇಹ ರೋಗಿಗಳು ಉತ್ಪನ್ನ ಆಗ್ತಾ ಇದ್ದಾರೆ. ಅಂದ್ರೆ ಈಗ ರೋಗ ಬಂದ್ಮೇಲೆ ಡಯಾಬಿಟಿಸ್ ಬಂದಿದೆ ಅಂತ ಫುಲ್ ಕಾನ್ಶಿಯಸ್ ಆಗ್ತಾರೆ. ರಾಗಿನ ಪ್ರತಿನಿತ್ಯ ರಾಗಿ ಮುದ್ದೆ ಎಷ್ಟು ತಿಂದ್ರು ರಾಗಿ ತಿನ್ನೋರಿಗೆ ಈ ರೋಗ ವಾಸಿ ಆಗೋದಿಲ್ಲ. ಮೊದ್ಲಿಂದಾನೇ ರೂಢಿ ಮಾಡ್ಕೊಳ್ಬೇಕು, ಮೊದ್ಲಿಂದಾನೇ ಬರೀ ಅದೇ ತಿನ್ಬೇಕು ತಿನ್ಬೇಕು ಬರೀ ಅದೇ ತಿಂತ ಇದ್ರೆ ಏನು? ಯಾಕಂದ್ರೆ ಒಂದೇ ಧಾನ್ಯವನ್ನ ಯಾವ ಕಾರಣಕ್ಕೋಸ್ಕರ ಬಳಸಬೇಕು? ಒಂದೇ ಧಾನ್ಯವನ್ನ ತಿನ್ನಬಾರ್ದು. ಆಕ್ಚುಲಿ ದೇವರು ನಮಗೆ ಹಲವಾರು ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅರ್ಕ, ಸಾಮೆ, ನವಣೆ, ಕೊರಲೆ, ಊದಲು, ರಾಗಿ, ಜೋಳ, ಬರಗು, ಮೆಕ್ಕೆಜೋಳ, ನೋಡ್ರಿ 10 ಧಾನ್ಯ ಹೇಳ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಸೇರಿ ಈ ಪಾಶ್ಚಾತ್ಯರು ಮಿಲ್ಲೆಟ್ಸ್ ಅಂತ ಕರೆದು ಬಿಟ್ಟಿದ್ದಾರೆ. ಅಂದರೆ ಮಿಲ್ಲಲ್ಲಿ ಅಡ್ಡ ಬರ್ತವೆ, ಸಣ್ಣದು ಉಪಯೋಗ ಇಲ್ಲ, ಸ್ಮಾಲ್ ಮಿಲ್ಲಿ ಅಂದರೆ ಸ್ಮಾಲ್ ಅಂತಲೂ ಒಂದು, ಸೊ ಅದಕ್ಕೆ ಮಿಲ್ಲೆಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ನೀವೆಲ್ಲರೂ ಇದನ್ನೆಲ್ಲ ತಿನ್ಬೇಡ್ರಿ, ಸರಿ ಇಲ್ಲದೆ ಇರೋದು, ಬಡವರು ತಿನ್ನೋದು ಇದು ಅದು ಅಂತ ಬಡವರ ಧಾನ್ಯ ಅಂತ ಮೊದಲು ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ಹಿಂದೇನು ತುಂಬಾ ಜಮೀನ್ದಾರರು ಕೆರೆ ಗುಂಟೆ ಆ ಥರ ಇದ್ದ ಭೂಮಿಯಲ್ಲಿ ನೀರು ನಿಲ್ಲೋ ಕಡೆ ಈ ಭತ್ತ ಬೆಳೀತಾ ಇತ್ತು. ಸೊ ಅವ್ರು ಒಂದು ಮೂಟೆ ಎರಡು ಮೂಟೆ ಬೆಳೆಸಿ ಹಬ್ಬಕ್ಕೋ ಅಥವಾ ಬೀಗರು ಬಂದರೆ ಆ ಥರ ಸಂಭ್ರಮ ದಿವಸಗಳಲ್ಲಿ ಈ ಬಿಳಿ ಅಕ್ಕಿಯನ್ನು ಊಟ ಮಾಡಿ ಹೊರಗಡೆ ಬರೋವಾಗ ಮೀಸೆ ಮೇಲೆ ಒಂದು ಅಗಲು ಇಟ್ಕೊಂಡು ಬರೋರು ನೋಡ್ರಿ ನಾವು. ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಅಪರೂಪವಾಗಿ ಬಳಸ್ತಾ ಇದ್ದಿದ್ದು ಈಗ ಎಲ್ಲಾರ್ಗು ಈ ಕಂಪನಿಗಳ ಒಂದು ಹುನ್ನಾರದಿಂದ ಎಲ್ಲರ ಬಾಯಿಗೆ ಆಗೋಕ್ ಶುರು ಆಯ್ತು. ಆದ್ರಿಂದ ರೋಗ ಬಂದಿದೆ. ಅಂದ್ರೆ ಹಿಂದೆ ರೋಗ ಇತ್ತು, ಎಲ್ಲಿ ಒಂದು 10 ಲಕ್ಷಕ್ಕೋ ಒಬ್ಬರಿಗೆ ಈ ತರ ದುಡ್ಡು ಜಾಸ್ತಿ ಇರೋರು ಬರೀ ಅದೇ ತಿಂದು ಅವ್ರಿಗೂ ರೋಗ ಬರ್ತಾ ಇತ್ತು. ಸರ್ವಸಾಮಾನ್ಯರಲ್ಲಿ ಕೆಲಸ ಮಾಡಿಕೊಂಡು ರೆಗ್ಯುಲರ್ ಅಂದರೆ ಬಡವರು, ದಲಿತರು ಇವರೆಲ್ಲರೂ ಇದನ್ನು ತಿಂತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಸಿದ್ದಿದ್ದು ಬರಡು ಭೂಮಿ. ಬರಡು ಭೂಮಿಯಲ್ಲಿ 4-5 ಮಳೆ ಬಂದರೆ ಬೆಳೆಯೋದು ಯಾವುದು? ಅರ್ಕ, ಸಾಮೆ, ನವಣೆ, ಕೊರಲೆ, ಊದಲು. ನಾವು ಏನು ಮಾಡಿದ್ದೀವಿ, ಇದನ್ನೆಲ್ಲ ಮಿಲ್ಲೆಟ್ಸು, ಮಿಲ್ಲೆಟ್ಸ್ ತಿಂದರೆ ತೊಂದರೆ ಬಗೆಹರಿಯೋದಿಲ್ಲ. ಕೆಲವರಿಗೆ ರಾಗಿ ತಿಂದಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಅಂದರೆ ಮಲಬದ್ಧತೆ ಆಗುತ್ತೆ. ಜೋಳ ತಿಂದರೆ ನಮಗೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ತೊಳೆದಂಗೆ ಆಗುತ್ತೆ ಅದು ರೊಟ್ಟಿ ಮಾಡೋವಾಗ ಅದು ಇದು ಅಂತ. ಈ ಬಿಳಿ ಅನ್ನ ತಿಂದು ತಿಂದು, ಈ ಚಪಾತಿ ತಿಂದು ತಿಂದು, ನಾರು ಇಲ್ಲದ ಈ ಎರಡು ಧಾನ್ಯಗಳನ್ನು ತಿಂದು 2 ನಿಮಿಷಕ್ಕೆ ಬೆಂದು ಬಿಡ್ತವೆ ಇವು, ಬಿಸಿ ನೀರಿಗೆ ಹಾಕಿದ್ರೆ ಸಾಕು. ಅಂಥದನ್ನು ತಿಂದು ದಿಢೀರ್ ದಿಢೀರ್ ಅಂತ ಸಕ್ಕರೆ ನಮ್ಮ ರಕ್ತಕ್ಕೆ ಸೇರಿದಾಗ ಮಂಪರ ಮಾಡಿಕೊಂಡು ಆಹಾ ಓಹೋ ಅಂದ್ಕೊಂಡು ಈ ರಾಗಿ ಜೋಳ ತಿಂದಾಗ ಅದರಲ್ಲಿ ನಾರಿನಂಶ ಬಿಳಿ ಅಕ್ಕಿ ಗೋಧಿಗಿಂತ ಹೆಚ್ಚಿದೆ. ಯಾವುದರಲ್ಲಿ? ಜೋಳದಲ್ಲಿ 1.3% ಹತ್ರ ಇದೆ, ರಾಗಿಯಲ್ಲಿ 3.6% ಇದೆ. ಸೊ ಆ ನಾರಿನಂಶ ಒಂದು ಕಡೆ ಆದರೆ ಅದರ ಒಂದು ಗುಣತತ್ವ ಹೆಚ್ಚಾಗಿ ರಾಗಿಯನ್ನು ತಿಂದರೆ ಕೆಲವರಿಗೆ ಅದು ಒಂದು ಕಾರಣ. ಎರಡನೇ ಕಾರಣ, ರಾಗಿ ತಿನ್ನೋರು ಹೆಚ್ಚಾಗಿ ಮಾಂಸ ತಿಂತಾರೆ. ಒಳ್ಳೆ ಕಾಂಬಿನೇಷನ್. ಕೆಲವರು ಮನೇಲಿ ಈ ರಾಗಿ ಮುದ್ದೆ ಮಾಡೋದು ಯಾವತ್ತು ಗೊತ್ತಾ, ಈ ಮಾಂಸಾಹಾರ ಸೇವಿಸಬೇಕಾದ್ರೆ ವಾರಕ್ಕೊಮ್ಮೆ. ಅಷ್ಟೇ ಯಾಕೆ, ನೀವು ಮಿಲಿಟರಿ ಹೋಟೆಲ್ ಅಂದ್ರೆ ರಾಗಿ ಮುದ್ದೆ ಇವತ್ತಿಗೂ ಅಲ್ಲಿ ಇಲ್ಲಿ ನೀವು ಅಂದ್ರೆ ರಾಗಿಗೆ ಅದಕ್ಕೆ ವಿನಾಭಾವ ಸಂಬಂಧವನ್ನ ಕಳೆದ 30-40 ವರ್ಷಗಳಲ್ಲಿ ಹುಟ್ಟಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಆ ಮಾಂಸ ತಿನ್ನುವ ಅಭ್ಯಾಸ ಈ ರಾಗಿ ತಿನ್ನುವುದರಿಂದ ಮಲಬದ್ಧತೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇವೆ. ಸೊ ಕೊನೆಗೆ ಏನಾಗ್ತಾರೆ ಅಂದ್ರೆ, ಈಗ ಜನ ನೀ ಮಿಲ್ಲೆಟ್ ತಿಂತ ಇದೀಯ ಅದಕ್ಕೆ ನಿನಗೆ ಕಾನ್ಸ್ಟಿಪೇಷನ್. ಈ ಪ್ರಶ್ನೆ ಕೇಳಬೇಕು. ಈಗ ಒಂದು ಕಡೆ ಸಿರಿಧಾನ್ಯಗಳನ್ನ ಬಳಸಿ ನಿಮ್ಮ ಆರೋಗ್ಯವನ್ನ ಸಿರಿವಂತಿಕೆ ಮಾಡ್ಕೊಳ್ಳಿ ಅಂತ ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ಬೇಡ ಬೇಡ ಮಿಲೆಟ್ಸ್ ಬೇಡ, ತಿನ್ಬಿಟ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಪೈಲ್ಸ್ ಬರುತ್ತೆ, ಸೊ ಪೈಲ್ಸ್ ಬಂದರೆ ಮತ್ತೆ ಅದು ಕ್ಯೂರ್ ಆಗಲ್ಲ ಅಂತ ಒಂದು ಮಾತು, ಮತ್ತೊಂದು ಕಡೆ ಮಿಲೆಟ್ಸ್ ತಿಂದರೆ ನೀವು ಸಿರಿಧಾನ್ಯಗಳನ್ನ ತಿಂದರೆ ಸೊ ಒಂದು ಚರ್ಮದ ಇದರಲ್ಲಿ ವ್ಯತ್ಯಾಸ ಆಗುತ್ತೆ, ಚರ್ಮ ರೋಗಗಳು ಬರುತ್ತೆ ಅನ್ನೋ ಒಂದು ಮಾತು ಈ ಕಡೆ. ಈ ರೀತಿ ತಪ್ಪು ಕಲ್ಪನೆಗಳು ಜನರಲ್ಲಿ ಕೂತ್ಬಿಟ್ಟಿದೆ. ಯಾವುದು ಸರಿ ಯಾವುದು ತಪ್ಪು, ನೀವು ಅದನ್ನು ನಿವಾರಣೆ ಮಾಡಿ. ಇಲ್ಲಿ ಕನ್ಫ್ಯೂಷನ್ ಏನಾಗಿದೆ ಅಂದರೆ, ಮಿಲೆಟ್ಸ್ ಅಂತ ಹಿಂದೆ ಗೊತ್ತಿದ್ದ ಈ ಒಂದು ಅನಿಸಿಕೆ, ನಾನು ಹೇಳ್ದಂಗೆ ಈ ಎಲ್ಲ ಧಾನ್ಯಗಳನ್ನು ಗುಂಪಾಗಿ ಸೇರಿ ಈ ಪಾಶ್ಚಾತ್ಯರು ಮಿಲ್ಲೆಟ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸರಿ,
ಅವರೇ ನಮ್ಮ ಈ ವಿಶ್ವವಿದ್ಯಾನಿಲಯಗಳಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಪುಸ್ತಕಗಳನ್ನು ರೆಡಿ ಮಾಡಿದ್ದಾರೆ. ಹೌದು, ಹಿಂದೆ ಇದನ್ನು ತೃಣಧಾನ್ಯಗಳು, ಹೌದು, ಚಿರುಧಾನ್ಯಗಳು, ಕಿರುಧಾನ್ಯಗಳು ಅಂತ ಕರೆಯೋರು ಇವನ್ನೆಲ್ಲ ಸೇರಿ. ಸರಿ, ಯಾಕೆ ಬಡವರು ತಿಂತಾ ಇದ್ದಾರೆ, ಆಮೇಲೆ ಹಕ್ಕಿಗಳಿಗೆ ಹಾಕ್ರಿ, ಈ ಥರ ಒಂದು ಭಾವನೆಗಳಿಂದ ಬಂದಿದ್ದು. ಆದರೆ ನಾವು ಕಳೆದ 20 ವರ್ಷಗಳಿಂದ ಈ ಸಿರಿಧಾನ್ಯಗಳು ಅಂತ ಬೇರೆ ಮಾಡಿದ್ದೀವಿ, ಅಂದರೆ ಮಿಲ್ಲೆಟ್ಸಲ್ಲೇ ವಿಂಗಡ ಮಾಡಿದ್ದೀವಿ. ಇವು ಮಿಲ್ಲೆಟ್ಸೇ, ಅಂದರೆ ಚಾರಿತ್ರಾತ್ಮಕವಾಗಿ ಇದನ್ನು ಮಿಲ್ಲೆಟ್ಸ್ ಅಂತ ಕರೀತಾರೆ. ಅರ್ಕ, ಸಾಮೆ, ನವನೆ, ಕೊರಲೆ, ಊದಲು. ಆದರೆ ಇದನ್ನು ನಾವು ಪರಿಶೋಧನೆ ಮಾಡಿದಾಗ ಇದರಲ್ಲಿ ನಾರಿನ ಅಂಶ ನವನೆಯಲ್ಲಿ 8 ಇದೆ, ಆರ್ಕದಲ್ಲಿ 9 ಇದೆ, ಸಾಮೆಯಲ್ಲಿ 9.8 ಇದೆ, ಊದಲಲ್ಲಿ 10 ಇದೆ, ಕೊರಲೆಯಲ್ಲಿ 12.5%. ಎಸ್, ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆದರೂ ಕೇಳಬೇಕು ನಿಮ್ಮನ್ನ, ಯಾಕಂದರೆ ಒಬ್ಬ ಮನುಷ್ಯ ಡಾಕ್ಟರ್ ಹತ್ರ ಹೋದರೆ ಪೈಲ್ಸ್ ಬಂದಿದೆಯಾ, ಹೆಮರಾಯ್ಡ್ಸ್ ಬಂದಿದೆಯಾ, ಕ್ಯಾನ್ಸರ್ ಬಂದಿದೆಯಾ, ಫೈಬರ್ ತಿನ್ನಲ್ಲ, ನಾರಂಶ ತಿನ್ನಲ್ಲ, ಫಸ್ಟ್ ನಾರಂಶ ತಿನ್ನಿ, 1 ಕಪ್ ಸೊಪ್ಪು ತಿನ್ನಿ ಮೇಡಮ್, 1 ಕಪ್ ಸೊಪ್ಪು ತಿನ್ನಿ ಸರ್, ನಿಮಗಲ್ಲೇ ಸಿಕ್ಬಿಡುತ್ತೆ 3-4 ಗ್ರಾಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಈ ಟೇಬಲ್ಗಳ ICMR RDA ಎಲ್ಲ ಅದು ಕೂಡ ಅದನ್ನೇ ಸಜೆಸ್ಟ್ ಮಾಡುತ್ತೆ. ಆದರೆ ನೀವು ಹೇಳ್ತಾ ಇರೋದು ಈ ಸಿರಿಧಾನ್ಯಗಳಲ್ಲೇ ನಿಜವಾದ ನಾರು, ನಿಜವಾ ಸರ್, ಅಂದ್ರೆ 8% ನಾರು, ಅಂದ್ರೆ ಅದನ್ನ ನೀರಿನಲ್ಲಿ ನೆನೆಸಿದಾಗ 8% 30-40 ಗ್ರಾಮ್ ಆಗಿ ಹೀರಿಕೊಂಡು ನೀರನ್ನ ಊದ. ಸರಿ ಸರ್, ಓಕೆ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಬೇಕಾಗುವಂತಹ ಸರಾಸರಿ ನಾರಿನಂಶ ಪ್ರತಿದಿನ 35-40 ಗ್ರಾಮ್, ಅಂದರೆ ವಯಸ್ಸಿಗೆ ತಕ್ಕಂತೆ ಅದು ಸ್ವಲ್ಪ 5 ಗ್ರಾಮ್ 10 ಗ್ರಾಮು ವೇರಿಯೇಷನ್ ಆಗುತ್ತೆ. ಹಾಗಾದರೆ ಒಬ್ಬ ಮನುಷ್ಯನಿಗೆ ಬೇಕಾಗುವಂತಹ ನಾರಿನಂಶ ಕೇವಲ 1 ಕಪ್ ಸಿರಿಧಾನ್ಯದಲ್ಲಿ ಸಿಗೋದಾದರೆ ನಮಗೆ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡೋದಾಗಲಿ, ಮತ್ತೊಂದು ಕಡೆ ತರಕಾರಿಗಳನ್ನು ಸೇವನೆ ಮಾಡೋದಾಗಲಿ ಅವಶ್ಯಕತೆ ಇರುತ್ತಾ? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ ಅಲ್ಲ. ನಾವು ಮಾತನಾಡ್ತಾ ಇದ್ದೀವಿ ಸಿರಿಧಾನ್ಯಗಳನ್ನು ಬಳಸಿಕೊಂಡು ರೋಗ ಮುಕ್ತರಾಗಿನೂ ಬದುಕಬಹುದು ಅಂತ. ಹಾಗಾದರೆ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಡಯಾಬಿಟಿಸ್ ಬಂದಾಗ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಚಾಕ್ಲೇಟ್ ಕಿಟ್ ಮಕ್ಕಳು ಯಾವ ರೀತಿ ಅದನ್ನು ಕ್ಯಾರಿ ಮಾಡ್ತಾರೋ ಹಾಗೆ ಔಷಧಿಗಳನ್ನ ಕಿಟ್ನೇ ಕ್ಯಾರಿ ಮಾಡ್ತಾರೆ. ಅಂದರೆ ಪ್ರತಿದಿನ ಇಲ್ಲ ಅಂತಂದರೂ ಕನಿಷ್ಠ 5-6 ಮಾತ್ರೆಗಳಾದರೂ ಸೇವನೆ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ? ಹಾಗಾದರೆ ಈ ಡಯಾಬಿಟಿಸ್ನ ಹೊಡೆದೋಡಿಸ್ಬೇಕು ಅನ್ನೋದಾದರೆ ಸಿರಿಧಾನ್ಯಗಳಿಂದ ಸಾಧ್ಯವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಖಾದರ್ ಸರ್. ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಬನ್ನಿ ಸರ್. ಈಗ ನೀವು ಹೇಳಿದ್ರಿ 1 ಕಪ್ ಅದರಲ್ಲಿ ಸಿರಿಧಾನ್ಯವನ್ನು ನಾವು ಬಳಕೆ ಮಾಡಿಬಿಟ್ರೆ ಅದನ್ನು ನೀರಲ್ಲಿ ನೆನೆಸಿದಾಗ 8 ಗ್ರಾಮ್ ಇದ್ದದ್ದು 30-40 ಗ್ರಾಮ್ ಸಿಕ್ಬಿಡುತ್ತೆ ಅಂತ. ಹಾಗಾದರೆ ತರಕಾರಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಸೌತೆಕಾಯಿ ತಿನ್ನಿ, ಮೂಲಂಗಿ ತಿನ್ನಿ, ನುಗ್ಗೆಕಾಯಿ ತಿನ್ನಿ, ಸೊಪ್ಪು ತಿನ್ನಿ, ಹೀಗೆ ವಗೇರೆ ವಗೇರೆ ಏನೇನೋ ಮಾತುಗಳು ಕೇಳಿಬರುತ್ತೆ. ಒಂದು ಕಡೆ ಡಯಟಿಷಿಯನ್ ಹೇಳ್ತಾರೆ, ಒಂದು ಕಡೆ ಡಾಕ್ಟರ್ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸರಿನಾ ತಪ್ಪು? ತಪ್ಪು ಅಂತ ಅಲ್ಲ, ಆದರೆ ನಮ್ಮ ನಾರಿನ ಅಗತ್ಯ ಈ ತರಕಾರಿ ಸೊಪ್ಪು ಹಣ್ಣುಗಳಿಂದ ಪೂರೈಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ 1 ಕೆಜಿ ಯಾವುದೇ ಹಣ್ಣು ತಗೊಂಡು ತಿಂದ್ರೂ ಅದರಲ್ಲಿ 950 ಗ್ರಾಮಿಂದ 980 ಗ್ರಾಮ್ ತನಕ ನೀರಿರುತ್ತೆ. ನೀವು ಕ್ಯಾರೆಟ್ ತಗೊಳ್ರಿ, ಗಟ್ಟಿಗಿದೆ, 1 ಕೆಜಿ ಕ್ಯಾರೆಟ್ ತಿಂದರೆ ನನಗೆ ತುಂಬ ನಾರು ಸಿಗುತ್ತೆ ಅಂತ ತಿಳ್ಕೊಬೋದು ನೀವು. ಬಟ್ ಅದರಲ್ಲಿ 965 ಗ್ರಾಮ್ಸ್ ವಾಟರ್. ನೀವು 1 ಕೆಜಿ ಕ್ಯಾರೆಟ್ ತಿಂದರೆ ನಿಮಗೆ ಎಲ್ಲ ಅಂಶಗಳು ಸೇರಿ 35 ಗ್ರಾಮೇ ಸಿಗೋದು. ಸೊಪ್ಪು ಆದರೆ ಇನ್ನೂ ಮೇಲಕ್ಕಿರುತ್ತೆ ನೀರಿನ ಅಂಶ. ಅಂದರೆ ನಿಮಗೆ ಕೊನೆಗೆ 1 ಕೆಜಿ ಸೊಪ್ಪು ತಿಂದರೆ ಸಿಗೋದು ಎಲ್ಲ ಅಂಶಗಳು ಸೇರಿ 10 ಗ್ರಾಮು. ಆದರೆ ನಾರುಗೋಸ್ಕರ ನಾವು ತರಕಾರಿ ಸೊಪ್ಪುಗಳನ್ನು ತಿನ್ನೋದು ಸರಿಯಾದ ಕ್ರಮ ಅಲ್ಲ. ಬಟ್ ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳಲ್ಲಿ ಬೇರೆ ಜೀವಸತ್ವಗಳಿವೆ. ನಮಗೆ ಬೇಕಾಗಿರೋ ಕೆಲವು ಪೌಷ್ಟಿಕ ಅಂಶಗಳು ಆಹಾರದಲ್ಲಿದ್ದರೆ ಜೀವಸತ್ವಗಳು ಲವಣಾಂಶಗಳು ಕೆಲವು ಹಣ್ಣುಗಳಲ್ಲಿ ದೇವರು ಹೆಚ್ಚಾಗಿಡ್ತಾರೆ. ಅಂದರೆ ಈಗ ಬಾಳೆಹಣ್ಣು ತಗೊಳ್ರಿ, ಅದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದೆ, ಬೆಂಡೆಕಾಯಿದಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದೆ. ಸೊ ಈ ರೀತಿ ಕೆಲವು ಜೀವಸತ್ವಗಳಿಗೋಸ್ಕರ ಈಗ ಕ್ಯಾರೋಟಿನ್ ಕ್ಯಾರೆಟಲ್ಲಿ ಹೆಚ್ಚಾಗಿದೆ, ಕಣ್ಣು. ಸೊ ಅದರಲ್ಲಿ ಬೀಟಾ ಕ್ಯಾರೋಟಿನ್ ಹೆಚ್ಚಿನ ಅಂಶ ಸಿಗುತ್ತೆ. ಸೊ ಈ ರೀತಿ ಜೀವಸತ್ವಗಳಿಗೋಸ್ಕರ ಮತ್ತು ಲವಣಾಂಶಗಳಿಗೋಸ್ಕರ ನಾವು ಹಣ್ಣು ಹಂಪಲು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಹೊರತು ನಾರಿನ ಅಂಶನ ಪೂರೈಸ್ಕೊಳ್ಳೋಕೆ ತಿನ್ನಬೇಕು ಅಂದರೆ ಕೂತ್ಕೊಂಡು ನೀವು 3-4 ಕೆಜಿ 4-4 ಕೆಜಿ ಗೂಡು ಹಾಕ್ಕೊಂಡು ತಿನ್ನಬೇಕು. ಒಬ್ಬ ಮನುಷ್ಯ ಪ್ರತಿದಿನ ಸರಾಸರಿ ಒಂದು 100-150 ಗ್ರಾಮ್ ತರಕಾರಿ ತಿನ್ನೋದೇ ಹೆಚ್ಚು. ಸೊ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಿಮಗೆ ಈ ಪೌಷ್ಟಿಕಾಂಶಗಳು ಮತ್ತು ಲವಣಾಂಶಗಳು ಮತ್ತು ನೀರಿನ ಅಂಶವನ್ನು ನೋಡಿದಾಗ ಸಗಟು ಮನುಷ್ಯನಿಗೂ ಗೊತ್ತಾಗಬೇಕು. ಸರಿ ಸರಿ. ಸೊ ನಿಜವಾದ ನಾರು
ಒಂದು ಅಂಶ ನಾರು ಪ್ರಮಾಣ ಒಂದು ಕಡೆ ಆದರೆ ಇನ್ನೊಂದು ಅತಿ ಮುಖ್ಯವಾದ ಅಂಶ ಸಿರಿಧಾನ್ಯಗಳಿದ್ದ ಮಹತ್ವ. ಅಂದರೆ ಈ ಐದು ಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ವಿಂಗಡ ಮಾಡಿದ್ವಿ. ಸೊ ಈಗ ತುಂಬಾ ಜನ ಡಾಕ್ಟರ್ಗಳು ಓ ಮಿಲೆಟ್ಸ್ ತಿಂದ್ರೆ ಇದಾಗತ್ತೆ ಅದಾಗತ್ತೆ ಅಂತ ಅವ್ರಿಗೆ ಈ ಐದು ಸಿರಿಧಾನ್ಯಗಳು ಪ್ರತ್ಯೇಕವಾದವು, ಇದರಿಂದ ಯಾವ ಗೊಂದಲಗಳು ಇಲ್ಲ ಅಂತ ಇನ್ನೂ ಅವ್ರು ಯಾರು ಪ್ರಯೋಗಗಳು ಮಾಡಿ ಹೇಳಿದ್ದಲ್ಲ. ಅದು ಮತ್ತೊಂದು ಕಡೆ ವೈದ್ಯರು ಹೇಳ್ತಾರೆ, ನಾವು ವಾಸಿಸುವಂತಹ ಪ್ರದೇಶಕ್ಕೆ ಸೀಮಿತವಾಗಿ ಆ ಒಂದು ಎಕರೆ ಜಾಗದಲ್ಲಿ ಬೆಳೆಯುವಂತಹ ಒಂದು ಧಾನ್ಯಗಳನ್ನು ತರಕಾರಿಯನ್ನು ಮಾತ್ರ ತಿಂದರೆ ನಮ್ಮ ಶರೀರ ಅದನ್ನು ಒಪ್ಪುತ್ತೆ ಅನ್ನೋ ಒಂದು ಮಾತು ಕೇಳಿವಿ. ನಿಜನಾ ಸುಳ್ಳ? ನಿಜ, 100% ನಿಜ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೇ ನಾವು ಹೇಳ್ತಾ ಇರೋದು ಬಿಳಿ ಅಕ್ಕಿ ಗೋಧಿ ತಿಂದ್ರೆ ರೋಗ ಬರೋದು ಅಂತ. ಯಾಕಂದ್ರೆ ಇವು ನಮ್ಮ ಧಾನ್ಯಗಳು ಅಲ್ಲ. ಸರಿ ಸರಿ, ಇದು ಕಂಪನಿಗಳ ಧಾನ್ಯಗಳು ಇವು. ಸರಿ, ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೇ ನಾವು ಹೇಳ್ತಾ ಇರೋದು ನಮ್ಮ ಜಾಗಗಳಲ್ಲಿ ಹಲವಾರು ವರ್ಷಗಳಿಂದ, ಹಲವಾರು ಅಂದ್ರೆ ಏನು, 100 ಅಲ್ಲ, 200 ಅಲ್ಲ, 300 ಅಲ್ಲ, 1000 ವರ್ಷಗಳಿಂದ ಈ ಸಿರಿಧಾನ್ಯಗಳು ಬೆಳೆಸಿಕೊಂಡು ತಿಂತಾ ಇರತಕ್ಕಂಥ ಅದ್ಭುತವಾದ ಚರಿತ್ರೆ ನಮ್ಮದು. ಆ ಕಾರಣಕ್ಕೆ ನಮ್ಮ ಹಿಂದಿನ ಪೂರ್ವಜರಲ್ಲಿ ಈ ಕಾಯಿಲೆಗಳು ಸುಳಿವೇ ಇರಲಿಲ್ಲ. 10 ಲಕ್ಷಕ್ಕೊಬ್ಬರಿಗೆ ಮಧುಮೇಹ ರೋಗ ಸಿಗ್ತಾ ಇತ್ತು. ಕಳೆದ 50 ವರ್ಷಗಳಲ್ಲಿ 100 ಕ್ಕೆ 28 ಜನಕ್ಕೆ ಬಂದಿದ್ದೀವಿ, ಇನ್ನೊಂದು 10 ವರ್ಷದಲ್ಲಿ 100 ಕ್ಕೆ 50 ಜನಕ್ಕಾಗತ್ತೆ ಅಂತ WHO ಘೋಷಣೆ ಮಾಡ್ತಾ ಇದೆ. ಸೊ ಈ ಬಿರುಸಾಗಿರ್ತಾ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ತಡೆಗಟ್ಟು ಮತ್ತೆ ರೋಗ ಮುಕ್ತ ಸ್ಥಿತಿಗೆ ಹೋಗಬೇಕು ಅಂದರೆ ನಾವೆಲ್ಲರೂ ನಮ್ಮ ಹೊಟ್ಟೆಗೆ ಸರಿಯಾದ ಸಮತೋಲನವಾಗಿದ್ದ ನಾರಿನಂಶ ಇರತಕ್ಕಂಥ ಈ ಐದು ಸಿರಿಧಾನ್ಯಗಳನ್ನು ಬಳಸೋದರಿಂದ ಈ ದೊಡ್ಡ ಕೆಲಸವನ್ನು ನಾವು ಬರುವ 10 ವರ್ಷಗಳಲ್ಲಿ ಮಾಡಿ ತೋರಿಸ್ಬೋದು ಇಡೀ ಪ್ರಪಂಚಕ್ಕೆ. ಅಂದರೆ ಮರಳಿ ಗೂಡಿಗೆ ಅನ್ನೋ ಹಾಗೆ ಇದೇನು, ಇವತ್ತಿನ ಹೊಸದೇನಲ್ಲ, ಹೊಸದಾಗಿ ಆವಿಷ್ಕಾರ ಮಾಡಿದಂತಹ ಧಾನ್ಯಗಳೇನಲ್ಲ, ಇವು ಹೆಸರು ಸಿರಿಧಾನ್ಯಗಳು ಇಟ್ಟಿದ್ದೀನಿ ಅಷ್ಟೇ. ಸಿರಿಧಾನ್ಯಗಳನ್ನ ದೇವರು 1000 ವರ್ಷಗಳಿಂದ ನಮ್ಮ ಭೂಮಿ ಮೇಲೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಐದು ಧಾನ್ಯಗಳನ್ನ ನಮಗೆ ಜೀವಂತವಾಗಿ ಉಳಿಸಿದ್ದಾರೆ ಇವತ್ತು. ಸೊ 25 ವರ್ಷ ಹಿಂದೆ ನಾನು ಈ ವಿಷಯವನ್ನು ವಿಶ್ಲೇಷಣೆ ಮಾಡಿದಾಗ, ಅಯ್ಯೋ ನಾವು ಈ ಬೀಜಗಳನ್ನು ನಿರ್ನಾಮ ಮಾಡ್ಕೋಬಾರದು, ಈ ಕಂಪನಿಗಳು ಈ ಥರ ಮಾಡ್ತಾ ಇವೆ ಅಂತ ನಾನು ಅಮೆರಿಕಾ ಬಿಟ್ಟು ಬಂದು ಈ ಐದು ಧಾನ್ಯಗಳನ್ನು ಆರಿಸಿಕೊಂಡು ಮತ್ತೆ ಬೆಳೆಸಿ ಮಧುಮೇಹ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡಿ, ಅಂದರೆ ಬರೀ ಮಧುಮೇಹ ರೋಗ ಬಂದ ಮೇಲೆ ವಾಸಿ ಮಾಡಿದ್ದಲ್ಲ, ಮಧುಮೇಹ ರೋಗಿಗಳನ್ನು ಈ ಆಧುನಿಕ ಪದ್ಧತಿಯಲ್ಲಿ ಇನ್ಸುಲಿನ್ ಚುಚ್ಕೊಳ್ಳೋದು, ಟ್ಯಾಬ್ಲೆಟ್ಸ್ ಕೊಡೋದು, ಅದೆಲ್ಲ ಮಾಡಿ ಅಡ್ಡ ಪರಿಣಾಮಗಳಾಗ್ತವೆ. ಎಂಥದ್ದು ಅಡ್ಡ ಪರಿಣಾಮಗಳು? ಗ್ಯಾಂಗ್ರೀನ್ ಆಗೋದು, ಕಿಡ್ನಿ ಫೇಲ್ಯೂರು, ಕಣ್ಣುಗು ತೊಂದರೆ ಆಗೋದು, ನರನಾಡಿಗಳಿಗು ತೊಂದರೆ ಆಗೋದು, ನ್ಯೂರೋಪತಿ, ಕಾಲಿಟ್ರೆ ನಡೆಯಲು ಗೊತ್ತಾಗುತ್ತೆ. ಸೊ ಅವನ್ನೆಲ್ಲಾನು ನಿವಾರಣೆ ಮಾಡಿಕೊಳ್ಳತಕ್ಕಂಥ ಒಂದು ಅದ್ಭುತವಾದ ಸ್ಥಿತಿಯನ್ನು ನಾವು ಈ ಸಿರಿಧಾನ್ಯಗಳನ್ನು ಊಟ ಮಾಡಿಸಿ, ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 200 ಅಲ್ಲ, 1000 ರೋಗಿಗಳಿಗೆ ನಾವು ಈ ಮಧುಮೇಹ ರೋಗವನ್ನು ನಿವಾರಣೆ ಅಲ್ಲ, ನಿಯಂತ್ರಣೆ ಅಲ್ಲ, ಸಂಪೂರ್ಣವಾಗಿ ಮೂಲ ಸಮೇತ. ಅಂದರೆ ಈಗ 25-30 ಯೂನಿಟ್ ಇನ್ಸುಲಿನ್ ಚುಚ್ಚಿಕೊಂಡು ಜೀವನ ಮಾಡ್ತಾ ಇದ್ದವರು 10 ವರ್ಷದಿಂದ ಬಿಸಾಕಿ, ಅಂದ್ರೆ ಒಂದೇ ದಿವಸದಲ್ಲಿ ಬಿಸಾಕೋದಿಲ್ಲ, ಕ್ರಮೇಣ ಒಂದು 6 ತಿಂಗಳಲ್ಲಿ ಔಷಧಿಗಳನ್ನ ನಿಧಾನವಾಗಿ ಬಿಟ್ಟು ಬಿಟ್ಟು ಈಗ ಆರಾಮಾಗಿ 8 ವರ್ಷ ಆಯ್ತು, 10 ವರ್ಷ ಆಯ್ತು. ಸರಿ, ಇಂಥವ್ರು ಇರೋದ್ರಿಂದಾನೇ ನಾವು ನೋಡ್ರಿ ಸಿರಿಧಾನ್ಯಗಳನ್ನ ತಿನ್ನುವ ಒಂದು ರಹದಾರಿಯನ್ನ ನಿರ್ಮಾಣ ಮಾಡಿದ್ದೀರ. ಸಿರಿಧಾನ್ಯಗಳಂತ ಹೆಸರಿಟ್ಟಿದ್ವಿ, ಧಾನ್ಯಗಳು ದೇವರು ಕೊಟ್ಟಿರೋದು. ಸೊ ಆ ದೇವರ ಹೆಸರಿನಲ್ಲಿ ದೇವ್ರನ್ನ ಸ್ಮರಣೆ ಮಾಡ್ತಾ ನಾವು ಸಿರಿಧಾನ್ಯಗಳು ಯಾವ ಇವು? ನಮ್ಮ ದೇಸಿ ಪದಾರ್ಥಗಳು. ಅಂದ್ರೆ ಈ ಆಧುನಿಕ ರೋಗ ನಿವಾರಣೆಗೆ ಮತ್ತು ನಿರ್ನಾಮ ಮಾಡಿಕೊಳ್ಳೋದಕ್ಕೆ ನಮಗೆ ದೇವರು ಕೊಟ್ಟಿರೋ ಈ ಅದ್ಭುತ ಧಾನ್ಯಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇವು ಆಕ್ಚುಲಿ ಏನು ಮೊತ್ತ ಮೋಸ ಏನು ಗೊತ್ತಾ, ನಮ್ಮ ನವಣೆ ಇದೆಯಲ್ಲ ಅದನ್ನ ಇಟಾಲಿಯನ್ ಮಿಲ್ಲೆಟ್ ಅಂತಾರೆ. ಅಂದ್ರೆ ಇಟಲಿಯಲ್ಲಿ 1900 ಇಸ್ವಿಗೆ ಮುಂಚೆ ಅವರು ಬೆಳೆಸ್ಕೊಂಡು ತಿಂತಾ ಇದ್ದಿದ್ದು. ಕೊರಲೆಯನ್ನ ಅಮೆರಿಕನ್ ಮಿಲ್ಲೆಟ್ ಅಂತಾರೆ.
ಅಮೆರಿಕಾ ದೇಶದಲ್ಲಿ ಅವರು ಒಂದು 100 ವರ್ಷ 150 ವರ್ಷ ಹಿಂದೆ ಇದನ್ನೇ ತಿಂತಾರೆ. ಹಾಗಾದ್ರೆ ಸಿರಿಧಾನ್ಯಗಳನ್ನ ನಾವು ಈಗಲೂ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಾ? ಇನ್ನು ಮಾಡುವಷ್ಟು ಬೆಳವಣಿಗೆ ಇನ್ನೂ ಬಂದಿಲ್ಲ. ಓಕೆ, ಬಟ್ ಅದಕ್ಕೆ ಮುಂಚೆ ಅವ್ರು ಇದನ್ನ ಬೇಕು ಅನ್ನೋ ಒಂದು ಸ್ಥಿತಿ ಬರಬೇಕಲ್ಲ. ಸರಿ, ಅಂದ್ರೆ ಈಗ ನಾವು ನಮ್ಮನ್ನ ವಾಸಿ ಮಾಡಿಕೊಂಡ್ರೆ ನಮ್ಮನ್ನ ನೋಡಿ ಅವ್ರಿಗೂ ಡಯಾಬಿಟಿಸ್ ಇರೋರು ನಮಗೆ ಕೊಡಿ ಅಂತ ಕೇಳೋ ಒಂದು ಪರಿಸ್ಥಿತಿ ಅಥವಾ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ನಾವು. ಅಂದ್ರೆ ನಾವು ಆರೋಗ್ಯವಂತರಾಗಬೇಕು, ಅಂದ್ರೆ ನಾವು ಬೆಳೆಸ್ಕೊಂಡು ನಾವು ತಿನ್ನಬೇಕು. ಹಾಗಾದ್ರೆ ಈ ವರ್ಷ ಅಂದ್ರೆ ನಾವು ಸ್ವಲ್ಪ ಮಟ್ಟಿಗಾದ್ರೂ ರೋಗ ಮುಕ್ತರಾಗಿ ಸ್ವಲ್ಪ ಹಿಂದೆ ಹೆಜ್ಜೆಯನ್ನು ಇಡೋಣ, ರೋಗದಿಂದ ಹಿಂದೆ ಹೆಜ್ಜೆಯನ್ನು ಇಡೋಣ, ಆರೋಗ್ಯದತ್ತ ನಾವು ಮುನ್ನಡೆಯನ್ನು ಸಾಧಿಸೋಣ. ಸರಿ ಸರ್, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸಿರಿಧಾನ್ಯಗಳ ಒಂದು ಸಿರಿವಂತಿಕೆ ಹೇಗಿರುತ್ತೆ, ಒಬ್ಬ ಮನುಷ್ಯನ ಕಾಯಿಲೆಗಳನ್ನು ಹೋಗಲಾಡಿಸುವಂತಹ ಒಂದು ಅದ್ಭುತ ಪರಮೌಷಧ ಹೇಗಿದೆ ಅದರಲ್ಲಿ ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಇನ್ನೊಂದು ಮಾತು ಹೇಳಬೇಕು ಇದರಲ್ಲಿ ಮುಗಿಯುವ ಮುಂಚೆ, ನಮ್ಮ ಆಯುರ್ವೇದದಲ್ಲಿ ಒಂದು ವಾಕ್ಯ ಇದೆ, ನಿಮ್ಮ ಆಹಾರ ಸರಿ ಇದ್ದರೆ ಔಷಧಿ ಬೇಕಾಗಿಲ್ಲ. ನಿಮ್ಮ ಆಹಾರ ಸರಿ ಇಲ್ಲ ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ. ಅಂದರೆ ನಿಮ್ಮ ಆಹಾರ ಸರಿ ಇದ್ದರೆ ಔಷಧಿ ಬೇಕಾಗಿಲ್ಲ, ಆಹಾರ ಸರಿ ಇಲ್ಲ ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಔಷಧಿಗೆ ಅಗತ್ಯನೇ ಇಲ್ಲ. ಅಂದರೆ ನೀವು ಆಹಾರವನ್ನು ಸರಿಯಾಗಿ ನೋಡಿಕೊಂಡ್ರೆ ಯಾವ ಔಷಧಿ ಬೇಕಾಗಿಲ್ಲ, ಎಲ್ಲರೂ ಆರೋಗ್ಯವಾಗಿರಬಹುದು. ಸರ್, ಇವತ್ತು ನಾವು ಬಳಸುವಂತಹ ಔಷಧಿಗಳು ಬಹುತೇಕ ವಿದೇಶೀಯ ಕೊಟ್ಟಂತಹ ಒಂದು ಬಳುವಳಿ ಅಂತ ಹೇಳಬಹುದಾ? ಖಂಡಿತ. ಎಲ್ಲ ಯಾವುದೇ ಕಂಪನಿ ತಗೊಳ್ಳಿ, ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಅದೇನೆ ಮ್ಯಾನುಫ್ಯಾಕ್ಚರ್ ರಾಸಾಯನಿಕ ಪದಾರ್ಥಗಳ ಹಾವಳಿ ಹೆಚ್ಚಾಗಿದೆ. ನಾವು ಒಂದು ರೋಗದಿಂದ ಇನ್ನೊಂದು 10 ರೋಗಗಳನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಅಷ್ಟೇ, ಅಂದ್ರೆ ಒಂದು ರೋಗ ಔಷಧಿ ತಗೊಂಡ್ರೆ ವಾಸಿಯಾಗಿದೆ ಅಂತ ನೀವು ಅನ್ಕೊಂಡಿರ್ತೀರಾ, ಅದು ಇನ್ನೊಂದು ರೋಗಕ್ಕೆ ದಾರಿ ಮಾಡಿ ಕೊಡುತ್ತೆ. ಓಕೆ ಸರ್, ಸೊ ನಿಜವಾದ ಆರೋಗ್ಯ ಆಹಾರದಲ್ಲಿದೆ. ಖಂಡಿತವಾಗಿಯೂ, ಆಹಾರವೇ ಪರಮೌಷಧ. ಎಸ್ ಸರ್, ನಮ್ಮ ಇವತ್ತಿನ ಸಂಚಿಕೆಯ ಈ ಸ್ಥಳ ವಿಚಾರಗಳನ್ನು ತಿಳಿಸ್ಕೊಡಿದ್ದೀರಾ. ನಮಸ್ಕಾರ ಸರ್. ನಮಸ್ಕಾರ.